ಸುಮಾರು 22 ವರ್ಷಗಳಿಂದ ಈ ಕೆಲಸನೇ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ತಂದೆಯವರು ಇದೇ ಕೆಲಸ ಮಾಡ್ತಾ ಇದ್ದರು ನಮ್ಮ ತಾತ ಅವರು ಇದೇ ಕೆಲಸ ನಮ್ಮ ಪೂರ್ವಿಕರೆಲ್ಲ ಇದೇ ಕೆಲಸ ಮಾಡ್ಕೊಂಡು ನಮ್ಮ ಭೋವಿ ಜನಾಂಗ ಏನಿದೆಯೋ ಅದೆಲ್ಲ ಮಣ್ಣು ಒಡ್ರು ಅಂತ ಏನು ಕರೀತಾರೋ ಅವರೆಲ್ಲ ಬಾವಿ ಕೆಲಸ ಮಾಡೋರೇ ಬಾವಿ ಮತ್ತು ಕೆರೆ ಕಟ್ಟೆಗಳು ಮಾಡೋರು ಈ ನಮ್ಮ ಭೋವಿ ಜನಾಂಗ ಬೆಳೆಯುತ್ತಿರುವ ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನದ್ದೇ ದೊಡ್ಡ ಸಮಸ್ಯೆ ಈ ಸಮಸ್ಯೆಗೆ ಒಂದೇ ಪರಿಹಾರ ಎಂಬಂತೆ ಸರ್ಕಾರ ಕಾವೇರಿ ಲಿಂಗನಮಕ್ಕಿ ಎತ್ತನೆಹೊಳೆಯಂಥ ಯೋಜನೆಗಳಿಗಾಗಿ ಹಣದ ಹೊಳೆಯನ್ನೇ ಹರಿಸುತ್ತಿದೆ ಆದರೆ ಇದರ ಬದಲು ನಗರದ ಹೊರವಲಯದಲ್ಲಿ ವಾಸಿಸುತ್ತಿರುವ ಭೋವಿ ಸಮುದಾಯದವರಿಂದ ನೀರಿನ ಕೊರತೆ ನೀಗಿಸಬಹುದೇ ನಮ್ಮ ತಂದೆಯವರು ಮಾಡ್ತಾ ಇದ್ರು ಅವ್ರ ಜೊತೆಯಲ್ಲಿ ನಾವು ಒಂದು 15 ವರ್ಷಕ್ಕೆ ಕರ್ಕೊಂಡ್ಬಂದ್ರು ಆವಾಗಂದ್ರೆ 40 ಅಡಿ 50 ಅಡಿ ಬಾವಿ ನಮ್ಮ ತಂದೆಯವರು ಅವ್ರು ಮಾಡ್ತಾಯಿದ್ದು 50 ಅಡಿ 60 ಅಡಿ ಬಾವಿ ಕಲ್ಕಟ್ಟಡ ತುಂಬ ದೊಡ್ಡ ಬಾವಿ ಮಾಡ್ತಾಯಿದ್ರು ಅದು ನೋಡಿದ್ರೇ ಒಂಥರ ಭಯ ಆಗ್ತಾಯಿತ್ತು ಬಟ್ ಹಂಗೆ ಅದು ಕೆಲಸ ಮಾಡ್ತಾ 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 ನಮಗೆ ಅಭ್ಯಾಸ ಆಗಿಬಿಡ್ತು ತುಂಬ ಸಲೀಸಾಗಿಬಿಡ್ತು ಕೆಲಸ ನಮ್ಮದು ಸರ್ಜಾಪುರ ಆನೇಕಲ್ ತಾಲೂಕು ನಮ್ಮ ಊರಲ್ಲಿ ಬಂದುಬಿಟ್ಟು ಒಂದು 100 ಮನೆ ಇದೆ ಆ ಊರಲ್ಲಿ ಇರೋರು ಎಲ್ಲರೂ ಇದೇ ಕೆಲಸನ ಮಾಡೋದು ಎಲ್ಲರೂ ಬೆಂಗಳೂರಿಗೆ ಬರ್ತೀವಿ ಈ ಕೆಲಸ ಮಾಡಿಕೊಂಡು ಮತ್ತೆ ಮನೆಗೆ ಊರಿಗೆ ಹೋಗ್ತೀವಿ 3 ಅಡಿಗೆಲ್ಲ ನೀರು ಬರ್ತಾಯಿದ್ವು 3-4 ಅಡಿಗೆಲ್ಲ ಹೊಸ ಬಾವಿ ತೋಡಬೇಕಂದ್ರೆ 20 ಅಡಿ ಬಾವಿಗೆ ತೋಡೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ನೀರು ಬರ್ತಾಯಿತ್ತು ಸುಮಾರು ಬೆಂಗಳೂರಲ್ಲೇ ಒಂದು 4-5 ಸಾವಿರ ರೂಪಾಯಿ 4-5 ಸಾವಿರ ಬಾವಿಗಳು ಮಾಡಿದ್ವಿ ನಾವು ಬಂದಮೇಲೆ ಆಮೇಲೆ ಈ ಮಳೆ ಕೊಯ್ಲ್ದು 1000 ಗಂಟ ಮಾಡಿದ್ವಿ ಪ್ರತಿಯೊಬ್ಬರು ಬೋರ್ ಅಂತ ಬೋರ್ ಕೊರಿಸ್ತಾ ಇರೋದ್ರಿಂದ ಬಾವಿಗಳಲ್ಲೂ ನೀರು ಕಡಿಮೆ ಆಗಿಬಿಟ್ಟಿದೆ ಇಲ್ಲಿ ಬೋರ್ಗಳು ಹಾಕ್ಸ್ತಾ ಬೋರ್ನಲ್ಲೂ ನೀರೆಲ್ಲ ಕಡಿಮೆ ಆಗಿಬಿಟ್ಟು ಅಂತರ್ಜಲ ಎಲ್ಲ ಕೆಳಗಡೆ ಹೋಗ್ಬಿಟ್ಟಿದೆ 15 ವರ್ಷದ ಹಿಂದೆ ಒಂದು ವಾರಕ್ಕೆ 4-5 ಬಾವಿ 3 ಬಾವಿ ಕನಿಷ್ಠ 3 ಬಾವಿ ಆದರೂ ಹೊಸ ಬಾವಿಗಳನ್ನ ತೋಡ್ತಾ ಇದ್ವಿ ಈಗ ಒಂದು ತಿಂಗಳಾದರೂ 1-2 ಅಥವಾ ಅದು ಇಲ್ಲ ಆ ಥರ ಪರಿಸ್ಥಿತಿ ಆಗಿದೆ ನಾವು 4:30ಗೆ ಬಸ್ ಹತ್ತೀವಿ ಮೇಡಮ್ ಮನೆಯಿಂದ 4:30ಗೆ ಎದ್ದೊಳ್ಬಿಟ್ಟು ಮಗಕ್ಕೆ ತೊಳ್ಕೊಂಡು 4 ಗಂಟೆಗೆ ಬಸ್ ಹತ್ತೀವಿ ಸಿಟಿ ಮಾರ್ಕೆಟ್ಗೆ ಅಲ್ಲಿ ನಿಲ್ಲಿಸ್ಬಿಟ್ಟು ಮೆಜೆಸ್ಟಿಕ್ಕು ಶ್ರೀರಾಮಪುರ ಈ ಕಡೆ ನಡ್ಕೊಂಡು ಸುಮಾರಂದ್ರೆ ಒಂದು ದಿವಸಕ್ಕೆ ಒಂದು 20 ಕಿಲೋಮೀಟ್ರ್ ಗಂಟೆ ಓಡಾಡ್ತೀವಿ 25-30 ಗಂಟೆ ಓಡಾಡ್ತಾ ಇದ್ವು ಮನೆ ಮನೆ ಕೇಳಿದ್ರೆ ಮಾತ್ರ ನಮ್ಮ ಕೆಲಸ ಬರುತ್ತೆ ಇಲ್ಲಾಂದ್ರೆ ನಮಗೂ ಕೆಲಸ ಅಂತೂ ಬರ್ತಾ ಇಲ್ಲ ಈ ಕೆಲಸ ಬಿಟ್ಟರೆ ಬೇರೆ ಕೆಲಸ ಯಾವುದು ಮಾಡೋಕ್ಕೆ ಬರೋಲ್ಲ ಏನಂದ್ರೆ ಓದಿಲ್ಲಲ್ವಾ ಓದಿಲ್ಲ ಇದ್ರಿಂದ ನಮಗೆ ಯಾವುದು ಕೆಲಸ ಬರ್ತಾ ಇಲ್ಲ ಈ ಸಮುದಾಯದವರು ಇನ್ನೂ ಅಪ್ರಸ್ತುತರಾಗಿಲ್ಲ ಇವರ ವೃತ್ತಿ ಬೆಂಗಳೂರಿನ ಅಂತರ್ಜಲವನ್ನು ಪುನರುಜ್ಜೀವನಗೊಳಿಸುವ ಕೀಲಿ ಕೈಯಾಗಿದೆ ರಫ್ಲಿ ಅಬೌಟ್ 5,000 to 6,000 ಲೀಟರ್ಸ್ ಒಂದು ದಿನಕ್ಕೆ ಬೇಕಾಗ್ತದೆ ನಮಗೆ ಬೋರ್ವೆಲ್ಲು ನಾವು ಹಾಕ್ಸಿದಾಗ 600 ಅಡಿಯಲ್ಲಿ ನೀರು ಬರೋದು ಬಟ್ ಇವಾಗ ಏನಾಗ್ತಿದೆ ಅಂದರೆ 800 ಬಿಡಿ ಇವಾಗ 1,500 ಅಡಿಗಲ್ಲಿ ನೀರು ಸಿಗ್ತಾ ಇಲ್ಲ ಕೆಲವರು ನಮ್ಮ ಪಕ್ಕದ ಏರಿಯಲ್ಲೆಲ್ಲ ಕೆಲವರು ಸ್ಪೆಷಲಿಸ್ಟ್ ಇದ್ದಾರೆ ಈ ಭೂವಿ ಕಮ್ಯುನಿಟಿ ಅವರು ಬೋರ್ವೆಲ್ ರೀಚಾರ್ಜಿಂಗ್ ಮಾಡೋದು ವಾಟರ್ ವೆಲ್ ರೀಚಾರ್ಜಿಂಗ್ ಮಾಡೋರು ಅವ್ರನ್ನ ನಾವು ಅವ್ರ ಹೆಲ್ಪ್ ತೊಗೊಂಡು ನಾವು ನಮ್ಮಿರೋ ಬೋರ್ವೆಲ್ನ ರೀಚಾರ್ಜ್ ಮಾಡಿಸ್ತಾ ಇದ್ದೀವಿ ರಿಜುವಿನೇಟ್ ಮಾಡಿಸ್ತಾ ಇದ್ದೀವಿ ಬೆಂಗಳೂರು ಮೇಲೆ ಆಗ್ತಕ್ಕಂಥ ಮಳೆ 900 mm ಪ್ರತಿ ವರ್ಷ ನಾವು ಅದನ್ನು ಅಂಕಿಅಂಶದಲ್ಲಿ ನೋಡಿದ್ರೆ 3,000 ದಶಲಕ್ಷ ಲೀಟರ್ ನೀರು ಪ್ರತಿ ದಿವಸ ಮಳೆ ನೀರು ರೂಪದಲ್ಲಿ ಬೀಳುತ್ತೆ ಅದರ ಅರ್ಧ ಭಾಗ ನಾವು ಅಂತರ್ಜಲಕ್ಕೆ ಸೇರಿಸಿದ್ರೆ ಅಂತರ್ಜಲದಿಂದ 1,400 ರಿಂದ 1,500 ದಶಲಕ್ಷ ಲೀಟರ್ ನೀರನ್ನು ತೆಗಿಬೋದು ಕಾವೇರಿಯಿಂದ ಬರ್ತಕ್ಕಂಥ ನೀರೀಗ 1,450 ದಶಲಕ್ಷ ಲೀಟರ್ ನೀರು ಅಂದರೆ ನಮ್ಮ ಕಾಲು ಕೆಳಗಡೆನೇ ಒಂದು ಕಾವೇರಿ ತಯಾರಿಸ್ಬೋದು ನಾವು ಬಾವಿ ಮುಖಾಂತರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮುಖಾಂತರ ಆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪಾಲಿಸಿ ಪ್ರಕಾರ ಪ್ರತಿ ಬಿಲ್ಡಿಂಗ್ ಕೂಡ ಒಂದು ಇಂಗು ಬಾವಿ ಮಾಡಬೇಕು ಈ ಮಣ್ಣು ಒಡ್ರ ಜನಾಂಗನ ನಾವು ಸೇರಿಸ್ಕೊಂಡು ಆ ಬಾವಿನ 3 ಅಡಿ ಅಗಲ ಮತ್ತು 20 ಅಡಿ ಆಳ ಮಾಡಿ ಛಾವಣಿ ನೀರನ್ನು ಸೋಸ್ಬಿಟ್ಟು ಈ ಬಾವಿಗೆ ಬಿಟ್ಟ ಅಂದರೆ ಅಂತರ್ಜಲದ ಮಟ್ಟ ಮೇಲ್ಬರುತ್ತೆ ಎಷ್ಟೋ ಕಡೆ ಈ ಬಾವಿಗಳಲ್ಲಿ ನೀರು ಬರುತ್ತೆ ಈ ನೀರನ್ನು ನಾವು ಉಪಯೋಗಿಸೋಕೆ ಪ್ರಾರಂಭ ಮಾಡ್ಬೋದು ಅದರ ಗುಣಮಟ್ಟ ನೋಡಿಬಿಟ್ಟು ಕುಡಿಯೋಕ್ಕೂ ಮತ್ತು ಅಡುಗೆಗೂ ಕೂಡ ಉಪಯೋಗಿಸ್ಬೋದು ಎಷ್ಟೋ ಕಡೆ ಸೊ ಈ ರೀತಿ ಒಂದು 10 ಲಕ್ಷ ಬಾವಿಗಳು ಇಂಗು ಬಾವಿಗಳು ಮಾಡಿ ಬೆಂಗಳೂರು ನಗರಕ್ಕೆ ಸುಮಾರು 1/2 ನೀರು ಬೇಕಾಗ್ತಕ್ಕಂಥದ್ದು ಈ ಬಾವಿಗಳಿಂದ ಬರುತ್ತೆ ಅಂತ ನನ್ನ ಅನಿಸಿಕೆ ಡೆಕನರಾಲ್ಡ್ ಪತ್ರಿಕೆಯ ವರದಿಯ ಪ್ರಕಾರ ಬೆಂಗಳೂರು ಜಲಮಂಡಳಿ ಮಳೆ ನೀರು ಕೊಯ್ಲು ಘಟಕಗಳನ್ನು ಸ್ಥಾಪಿಸದೇ ಇರುವ ನಾಗರಿಕರಿಗೆ ದಂಡ ಹಾಕಿ ತಿಂಗಳಿಗೆ 2,93,00,000 ಹಣ ಸಂಗ್ರಹಿಸ್ತಾ ಇದೆ ನಷ್ಟವಾಗುವುದು ನಾಗರಿಕರಿಗೆ ಎಂದು 83 ವರ್ಷದ ಇವರ ಅನುಭವ ನಮಗೆ ತೋರಿಸಿಕೊಡುತ್ತದೆ ಐ ಕನ್ಸ್ಟ್ರಕ್ಟ್ ದಿ ಹೌಸ್ ಇನ್ 1995 ದಟ್ ಈಸ್ 24 ಇಯರ್ಸ್ ಓಲ್ಡ್ ಅಟ್ ದಟ್ ಟೈಮ್ ಐ ಡಗ್ ದಿಸ್ ವೆಲ್ ಇನಿಷಿಯಲಿ ಐ ಗೆಟ್ ದಿ ವಾಟರ್ ಫಾರ್ 5 ಇಯರ್ಸ್ ಆರ್ ಸೋ ದೆನ್ ನೆಕ್ಸ್ಟ್ 5 ಇಯರ್ಸ್ ದಿ ವೆಲ್ ಹ್ಯಾಸ್ ಗಾನ್ ಟೋಟಲಿ ಡ್ರೈ ಸೊ ರೂಫ್ ಟಾಪ್ ಇಸ್ ಅಬೌಟ್ 1,000 ಸ್ಕ್ವೇರ್ ಫುಟ್
and the slope roof also is 1000 square feet. So 2000 square feet was a blessing in disguise. And I laid the pipelines from the rooftop as well as the here out of this 45 feet depth. Now the water level is at 10 feet, that is 35 feet of water. Absolutely no problem, very clear water. And I use it for all purposes. I never draw Kaveri water at all. Like that, I save the water for others to use it. So, Biome Trust anta nam chikka samsthe. Navu yen maadta idivi andre janagalige tilustha idivi intha jana idare intha olle kelsa maadtare anta. One website maadidivi, aa website bengaluru.urbanwaters.in anta. ಅಲ್ಲಿ ಇವ್ರದ್ದೆಲ್ಲ ಲಿಸ್ಟ್ ಇದೆ, ಯಾರ್ಯಾರು ಈ ಭವಿ ಜನಾಂಗ ಬಾವಿ ತೋಡ್ತಾ ಇದ್ದಾರೋ ಅವರದ್ದು. ಈ ಕೆಲಸ ಮಾಡೋದು ಒಳ್ಳೆ ಕೆಲಸನೇ, ಅದಕ್ಕೆ ನಮ್ಮ ಮಕ್ಕಳನ್ನು ಇದೇ ಕೆಲಸ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಆಸೆ ನಮಗಿದೆ. ಆದರೆ ನಮಗೆ ಕೆಲಸಗಳಿಲ್ಲ ಮತ್ತು ಅವ್ರನ್ನೇ ಯಾಕೆ ತಗೊಂಡ್ಬರೋದು ಅಂತ ಹೇಳ್ಬಿಟ್ಟು ನಮಗೂ ಅದು ಒಂದು ಚಿಂತೆ ಆಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.